ಒಂದು ಮನೆಯಲ್ಲಿ ಕುಳಿತು ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಊಟವನ್ನು ತಿನ್ನಬಾರದು. ಊಟದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟುಕೊಂಡು ಕುಳಿತು ತಿಂದರೆ ತುಂಬ ಒಳ್ಳೆಯದು. ಇದು ಮನೆಗೂ ಹಾಗೂ ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು ಎಂದು ಹೇಳುತ್ತಾರೆ. 2. ವಾಸ್ತು ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವಲ್ಲ. ಯಾವ ಮನೆಯಲ್ಲಿ ಜೇಡರ ಬಲೆ ಕಟ್ಟುತ್ತದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂದು ಹೇಳುತ್ತಾರೆ. ಆದಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. 3. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಲ್ಲಿ ಸೋರುವಿಕೆ ಆಗುತ್ತಿರಬಾರದು. ವಾಸ್ತು ಪ್ರಕಾರ ಇದು ಮಂಗಳಕರವಲ್ಲ. ಎಷ್ಟೇ ದುಡಿದರೂ ಅದು ನೀರಿನಂತೆ ಖರ್ಚು ಜಾಸ್ತಿ ಆಗುತ್ತದೆ ಎಂದು ಹೇಳುತ್ತಾರೆ. ಅದರಿಂದ ಅದನ್ನು ಬೇಗ ದುರಸ್ತಿ ಮಾಡಿಕೊಳ್ಳಬೇಕು. 4. ಮನೆಯನ್ನು ಗುಡಿಸುವಾಗ ಯಾವಾಗಲೂ ಒಳಗಿನಿಂದ ಕಸವನ್ನು ಹೊರಗೆ ಗುಡಿಸಬೇಕೇ ಹೊರತು ಹೊರಗೆ ಕಸ ಗುಡಿಸಿದ ನಂತರ ಒಳಗೆ ಕಸವನ್ನು ಗುಡಿಸಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ. 5. ಹೊರಗೆಯನ್ನು ಲಕ್ಷ್ಮೀದೇವಿಯ ಸ್ವರೂಪ ಎಂದು ಹೇಳುತ್ತಾರೆ. ಅದನ್ನು ಎಂದಿಗೂ ಹೊರಗೆ ಇಡಬಾರದು. ಹೊರಗೆಯನ್ನು ಯಾವಾಗಲೂ ಹೊರಗಿನವರು ಕಾಣದಂತೆ ಇರಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ಹೊರಗೆಯನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಬಾರದು. 6. ಮನೆಯಲ್ಲಿ ಮುಳ್ಳಿನ ಗಿಡವನ್ನು ನೆಡುವುದು ಶುಭವಲ್ಲ. ಇದರಿಂದ ಆರ್ಥಿಕವಾಗಿ ಕುಟುಂಬವು ಸಮಸ್ಯೆಗೆ ಸಿಲುಕಬಹುದು. ಮನೆಯಲ್ಲಿ ಮುಳ್ಳಿನ ಗಿಡ ಇದ್ದರೆ ಕೂಡಲೇ ಅದನ್ನು ತೆಗೆಯಿರಿ. 7. ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಒಂದು ದೀಪವನ್ನು ಉರಿಸಬಾರದು. ಇದು ಮಂಗಳಕರವಲ್ಲ ಹಾಗೂ ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ದೇವರಿಗೆ ಜೋಡಿ ದೀಪಗಳನ್ನು ಹಚ್ಚಿರಿ. 8. ಮನೆಯಲ್ಲಿ ಯಾವುದೇ ಜಾಗದಲ್ಲಾದರೂ ಪಾರಿವಾಳಗಳು ಗೂಡು ಕಟ್ಟಿದರೆ ಇದು ಶುಭ ಸಂಕೇತವಲ್ಲ. ಇದು ಕಷ್ಟಗಳು ಎದುರಾಗುವ ಮುನ್ಸೂಚನೆ ಆಗಿರಬಹುದು. ಆದ್ದರಿಂದ ಮನೆಯಲ್ಲಿ ಪಾರಿವಾಳಗಳು ಗೂಡು ಕಟ್ಟದಂತೆ ನೋಡಿಕೊಳ್ಳಿ. 9. ಮನೆಯ ಹೊಸ್ತಿಲ ಮೇಲೆ ಕೂರುವುದು ನಿಲ್ಲುವುದು ಮಾಡಬಾರದು. ಇದು ಮನೆಗೆ ಅತ್ಯಂತ ಕೆಟ್ಟದ್ದು ಹಾಗೂ ದಾರಿದ್ರ್ಯವನ್ನು ಉಂಟು ಮಾಡುತ್ತದೆ ಎಂದು ಹೇಳುತ್ತಾರೆ. ಧನ್ಯವಾದಗಳು.